ಸೈಡ್ ಬೇರೆ ನೀನು ಅವರು ವಿಡಿಯೋ ತೆಗಿತಾರ ಅವರು ಅಪ್ಲೋಡ್ ಮಾಡಬೇಕು ಮಾಡಿ ಮಾಡಿ ಅದು ಕಪೋರ್ಡ್ ಅಲ್ಲಿ ಇದೆ ಬಿಡಿ ಅಣ್ಣ ಹಾ ಸ್ಟಕ್ ಆಗಿಬಿಡ್ಯಾ ಚಲ ಚಲ ಭಾಯಿ ಅದಕ್ಕೆ ಅಷ್ಟು ಕಾಣಲ್ಲ ತು ಸೈಡ್ Hi guys, welcome back to Kiran Snake Rescue. So on this video, we have two cobras rescued, and I'm here at a small school. So I go to a lot of schools for awareness programs. Especially, kids had to be taught how to react when they see snakes. So by watching my videos, none of them should try to catch a snake, or they should not kill the snake. So that is the purpose. So watch the video till the end, guys. Bye. We received a snake rescue call, and you can see a beautiful cobra that is very aggressive. Even she doesn't like to touch her. Before I went there itself, they have tried to rescue the cobra by themselves, but they couldn't. A huge cupboard was felled above the snake, so that is the reason the snake was that much aggressive. So ellarige heladu onde ond vishaya. So ನೈಟ್ ಅಲ್ಲಿ ಬಂದ್ಬಿಟ್ಟು ನೀವು ಮನೆ ಡೋರ್ಸ್ ಕಿಟಕಿ ಎಸ್ಪೆಷಲಿ ಕಿಚನ್ ಕಿಟಕಿನ ನೀವು ಕ್ಲೋಸ್ ಮಾಡಿರಬೇಕು, ಯಾಕಂದರೆ ಎಲಿಗಳು ಬರೋಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ರೆಸ್ಕ್ಯೂಲ್ಲಿ ನೀವು ನೋಡ್ಬೋದು, ಮನೆ ಒಳಗಡೆ ಒಂದು ಕಿಚನ್ ಒಳಗಡೆ ಕಿಚನ್ ಹತ್ರನೇ ಈ ಸ್ನೇಕ್ ಇದೆ. ಸೊ ಡೋರ್ಸ್ ಮಾತ್ರ ವಿಂಡೋಸ್ ಮಾತ್ರ ಕಿಚನ್ ವಿಂಡೋಸ್ ಎಸ್ಪೆಷಲಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಗ್ರೆಸಿವ್ ಆಗಿದೆ ಅಂದರೆ ಈವನ್ ಶಿ ವಾಸ್ ನಾಟ್ ಅಲೋವಿಂಗ್ ಮೀ ಟು ಟಚ್ ಹರ್. ಸೊ ಆ ಒಂದು ರೀಸನ್ ನೀವು ನೋಡ್ಕೋಬೇಕು. ಸೊ ದಯವಿಟ್ಟು ನನ್ನ ವಿಡಿಯೋ ನೋಡ್ಬಿಟ್ಟು ಯಾರು ಹಿಂಗೆಲ್ಲ ಟ್ರೈ ಮಾಡಬೇಡ. ಸೊ ಅವರು ಟ್ರೈ ಮಾಡಿದ್ದಾರೆ ಹಿಡಿಯೋಕ್ಕೆ. ಸೊ ಬೈ ಮಿಸ್ಟೇಕ್ ಈ ಸ್ನೇಕ್ಗೆ ಬಂದ್ಬಿಟ್ಟು ಏಟ್ ಆಗಿದೆ. ಸೊ ಅದಕ್ಕೆ ಅಷ್ಟು ಕೋಪದಲ್ಲಿದೆ ಆ ಹಾವು. ಸೊ ಇನ್ನೊಂದು ರೀಸನ್, ಈ ನವಂಬರ್ ಡಿಸೆಂಬರ್ ಬಂದರೆ ಏನು ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ, ಈ ದೊಡ್ಡ ದೊಡ್ಡ ಹಾವುಗಳು ಡೇ ಟೈಮಲ್ಲಿ ಯಾಕೆ ಆಚೆಕಡೆ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂದರೆ, ಈ ನವಂಬರ್ ಡಿಸೆಂಬರ್ ಬಂದರೆ ಹಾವುಗಳ್ದು ಮೇಟಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಇಯರ್ಲಿ ಒನ್ಸು ಈ ಥರ ಅವುಗಳು ಮೇಟಿಂಗ್ ಸೀಸನ್ ಬರೋದು. ಸೊ ಈ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ಲಿ ಗ್ರೋನ್ ಸ್ನೇಕ್ಸ್ ಬಂದ್ಬಿಟ್ಟು ಆಚೆ ಕಡೆ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಈ ಟೈಮಲ್ಲಿ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟಿದ್ರೆ, ಫೀಮೇಲ್ ಸ್ನೇಕ್ ಬಂದ್ಬಿಟ್ಟು ಒಂದು ಸೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಸೆಂಟನ್ನು ಯೂಸ್ ಮಾಡಿಕೊಂಡೇ ಸುತ್ತಮುತ್ತ ಇರೋ 1 ಕಿಲೋಮೀಟರ್ 1.5-2 ಕಿಲೋಮೀಟರ್ಸ್ಲಿರೋ ಸ್ನೇಕ್ಗಳು ಸ್ಮೆಲ್ ಮಾಡಿಕೊಂಡು ಈ ಫೀಮೇಲ್ ಸ್ನೇಕ್ ಹತ್ರ ಬರುತ್ತೆ. ಇವಾಗ ಒಂದೇ ಟೈಮ್ ಎರಡು ಮೇಲ್ ಸ್ನೇಕ್ ಬಂದರೆ ಅದು ಬಂದ್ಬಿಟ್ಟು ಎರಡು ಮೇಲ್ ಸ್ನೇಕ್ ಜೊತೆ ಕಾಂಬ್ಯಾಕ್ಟ್ ಫೈಟ್ ಆಗೋದು. ಸೊ ನಾವು ತುಂಬ ಕಡೆ ನೋಡ್ಬೋದು ಹಾವುಗಳು ಬಂದ್ಬಿಟ್ಟು ಜಗಳ ಆಗ್ತಿರೋದು, ಒಂದೊಂದು ಸುತ್ತಕೊಂಡಿರೋದು. ಆ ಮೇನ್ ರೀಸನ್ ಬಂದ್ಬಿಟ್ಟು ಬಿಹೈಂಡ್ ದಟ್ ಮೇಟಿಂಗ್ ಸೀಸನ್ ಪರ್ಪಸ್ ಟೆರಿಟರಿ ಫೈಟ್ ಆಗುತ್ತೆ ಎರಡು ಹಾವುಗಳು. ಸೊ ವಿನ್ ಆಗಿರೋ ಹಾವು ಬಂದ್ಬಿಟ್ಟು ಹೆಣ್ಣು ಹಾವು ಜೊತೆ ಹೋಗುತ್ತೆ, ಸೋತಿರೋ ಹಾವು ಬಂದ್ಬಿಟ್ಟು ಒಂದು ಕೋಪದಲ್ಲಿ ಅದಕ್ಕೆ ಬರ್ತಾ ಇರೋ ಡೈರೆಕ್ಷನಲ್ಲಿ ಹೋಗ್ಬಿಡುತ್ತೆ. ಸೊ ಈ ಟೈಮಲ್ಲೆಲ್ಲ ಬಂದ್ಬಿಟ್ಟು ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ಬಿಡ್ಬೇಕು. ಸೊ ನಾರ್ಮಲಾಗಿ ಹಾವು ಹಿಂಗೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ಟು ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಸೊ ಟೈಮ್ ಅಲ್ಲ ಅದು ತಿಂಗಳ ಬಂತ.